ಕ್ರಿಸ್ತನು ಮೆಸ್ಸಿಯನೆಂಬುದಕ್ಕೆ ಸಾಕ್ಷಿಗಳು. ಯೋಹಾನನು ಬರೆದ ಸುವಾರ್ತೆ ಈ ಪುಸ್ತಕದ ಉದ್ದೇಶವೇನೆಂದರೆ ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯಕುಮಾರನಾಗಿ ಮಾತ್ರವಲ್ಲದೆ ದೇವಕುಮಾರನಾಗಿದ್ದನು ಎಂದು ಎತ್ತಿ ತೋರಿಸುವುದಾಗಿದೆ. ಹೇಗೆಂದರೆ ಕಾನಾ ಊರಿನ ಮದುವೆ ಮನೆಯಲ್ಲಿ ನೀರನ್ನ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದ್ದು, 5 ರೊಟ್ಟಿ 2 ಮೀನುಗಳಿಂದ 5000 ಜನರಿಗೆ ಊಟ ಮಾಡಿಸಿದ್ದು, ಪ್ರಧಾನನ ಮಗನನ್ನ ಗುಣಪಡಿಸಿದ್ದು, ಬೆತಸ್ತ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ಪಾರ್ಶ್ವವಾಯುವಿನಿಂದ ಬಾಧೆ ಪಡುತ್ತಿದ್ದ ರೋಗಿಯನ್ನ ಗುಣಪಡಿಸಿದ್ದು, ಹುಟ್ಟು ಕುರುಡನಿಗೆ ಕಣ್ಣನ್ನ ನೀಡಿದ್ದು, ಸತ್ತು ಹೋಗಿದ್ದ ಲಾಜರನನ್ನ ಎಬ್ಬಿಸಿದ್ದು, ಈ ರೀತಿಯಾದಂತ ಬೇರೆ ಬೇರೆ ಅದ್ಭುತ ಘಟನೆಗಳ ಮೂಲಕವಾಗಿ ಕ್ರಿಸ್ತನು ನಿಜವಾದ ದೇವಕುಮಾರನು ಎಂದು ಎತ್ತಿ ತೋರಿಸುವುದಲ್ಲದೆ ಕ್ರಿಸ್ತನ ಬಗ್ಗೆ ಅನೇಕರು ನೀಡಿರುವ ಸಾಕ್ಷಿಯ ಮೂಲಕವಾಗಿಯೂ ಸಹ ಕ್ರಿಸ್ತನೇ ನಿಜವಾದಂತ ದೇವಕುಮಾರನು ಮೆಸ್ಸಿಯನು ಎನ್ನುವುದನ್ನ ಈ ಪುಸ್ತಕದಲ್ಲಿ ಎತ್ತಿ ತೋರಿಸಲಾಗಿದೆ. ಹಾಗಾದರೆ ಕ್ರಿಸ್ತನೇ ನಿಜವಾದಂತ ಮೆಸ್ಸಿಯನು ಅಥವಾ ದೇವಕುಮಾರನು ಎಂದು ಯಾರೆಲ್ಲ ಸಾಕ್ಷಿ ನೀಡಿದ್ದಾರೆ ಬನ್ನಿ ನೋಡೋಣ. ಮೊದಲನೆಯದಾಗಿ ಸ್ನಾನಿಕನಾದಂತ ಯೋಹಾನನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 6-8 ತನಕ ನಾವು ಓದುವುದಾದರೆ ಇಲ್ಲಿ ದೇವರಿಂದ ಕಳಿಸಲ್ಪಟ್ಟ ಸ್ನಾನಿಕನಾದಂತ ಯೋಹಾನನು ಆತನು ಬೆಳಕಲ್ಲ, ಆದರೆ ಈ ಲೋಕಕ್ಕೆ ಬೆಳಕನ್ನ ನೀಡಲು ಬಂದ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡಲು ಬಂದನು ಎಂಬುದಾಗಿಯೂ, ಮತ್ತು ದೇವಕುಮಾರನಾದಂತ ಕ್ರಿಸ್ತನೇ ಮೆಸ್ಸಿಯನು ಎಂದು ಮೊಟ್ಟಮೊದಲು ಸ್ನಾನಿಕನಾದಂತ ಯೋಹಾನನು ಸಾಕ್ಷಿಯನ್ನ ನೀಡುವವನಾಗಿದ್ದಾನೆ. ಹೇಗೆಂದರೆ ಸ್ನಾನಿಕನಾದಂತ ಯೋಹಾನನ ಸಾಕ್ಷಿಯನ್ನ ನೋಡಿದಂತ ಧಾರ್ಮಿಕ ನಾಯಕರು ನೀನು ಯಾರು ಎಂಬುದಾಗಿ ಕೇಳಿದಾಗ ನಾನು ಕ್ರಿಸ್ತನಲ್ಲ, ಆದರೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿರುವ ಕರ್ತನ ದಾರಿಯನ್ನ ನೆಟ್ಟಗೆ ಮಾಡಿರಿ ಎಂದು ಹಡವೆಯಲ್ಲಿ ಕೂಗುವ ಶಬ್ದವೇ ನಾನು ಎಂಬುದಾಗಿ ಅವರಿಗೆ ಉತ್ತರಿಸುವುದರ ಮೂಲಕವಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು ಓದುವುದಾದರೆ ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ, ಆತನೇ ನನ್ನ ಹಿಂದೆ ಬರತಕ್ಕವನು, ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂಬುದಾಗಿ ಕ್ರಿಸ್ತನ ಬಗ್ಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ಸಾಕ್ಷಿಯನ್ನ ನೀಡುವವನಾಗಿದ್ದಾನೆ. ಮರುದಿನ ಸ್ನಾನಿಕನಾದಂತ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸುತ್ತಿರುವಾಗ ಕ್ರಿಸ್ತನನ್ನ ನೋಡಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29 ಮತ್ತು 30ನೇ ವಚನಗಳನ್ನು ನಾವು ಓದುವುದಾದರೆ ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನ ನಿವಾರಣೆ ಮಾಡುವವನು, ಆತನು ನನಗಿಂತ ಹಿಂದೆ ಅಂದರೆ ಆದಿಯಿಂದಲೂ ಇರುವಾತನು ಎಂಬುದಾಗಿ ಸಾಕ್ಷಿಯನ್ನ ನೀಡುವವನಾಗಿದ್ದಾನೆ. ಹೀಗೆ ದೀಕ್ಷಾ ಸ್ನಾನದಲ್ಲಿ ಪವಿತ್ರಾತ್ಮನು ಕ್ರಿಸ್ತನ ಮೇಲೆ ಇಳಿದು ಬರುವುದನ್ನು ನೋಡಿದಂತಹ ಸ್ನಾನಿಕನಾದಂತ ಯೋಹಾನನು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನದಲ್ಲಿ ನಾನು ಅದನ್ನ ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗೆ ಸ್ನಾನಿಕನಾದಂತ ಯೋಹಾನನು ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನ ನೀಡಲು ಕಾರಣವೇನೆಂದರೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಕ್ರಿಸ್ತನ ಮೊದಲನೇ ಬರುಣದ ಬಗ್ಗೆ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಂಡು ದೇವರ ಚಿತ್ತಕ್ಕೆ ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನ ನೀಡುವವನಾಗಿದ್ದಾನೆ. ನಾವು ಸಹ ಈ ಕೊನೆಯ ಕಾಲದಲ್ಲಿ ಕ್ರಿಸ್ತನ ಬಗ್ಗೆ ಸಾಕ್ಷಿಗಳಾಗಿರಬೇಕೆಂದರೆ ಪ್ರವಾದನೆ ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಂತರ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ರಿಂದ 39ರ ತನಕ ನಾವು ಓದುವುದಾದರೆ ಇಲ್ಲಿ ಸ್ನಾನಿಕನಾದಂತ ಯೋಹಾನನು ಇಗೋ ಯಜ್ಞಕ್ಕೆ ದೇವರು ನೇಮಿಸಿದಂತ ಕುರಿಮರಿ ಎಂದು ಕೇಳಿದಂತಹ ಯೋಹಾನ ಮತ್ತು ಆಂದ್ರೆಯ ಇಬ್ಬರು ಶಿಷ್ಯರು ಕ್ರಿಸ್ತನನ್ನ ಹಿಂಬಾಲಿಸಿ ಆತನ ಜೊತೆಯಲ್ಲಿ ಮನೆಯಲ್ಲಿ ಇಳಿದುಕೊಂಡು ದೇವಕುಮಾರನಾದಂತ ಕ್ರಿಸ್ತನೇ ಮೆಸ್ಸಿಯನು ಎಂಬುದನ್ನು ಅರ್ಥ ಮಾಡಿಕೊಂಡಂತಹ ಆಂದ್ರೆಯನು ತನ್ನ ಸಹೋದರನಾದ ಸಿಮೋನ್ ಪೇತ್ರನಿಗೆ ನಾವು ಮೆಸ್ಸಿಯನನ್ನ ಕಂಡೆವು ಎಂದು ಪೇತ್ರನನ್ನ ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದಾಗ ಕ್ರಿಸ್ತನು ಅವನನ್ನ ನೋಡಿ ನೀನು ಇನ್ನು ಮೇಲೆ ಕೇಫಾ ಅಂದರೆ ಪೇತ್ರ ನೆನೆಸಿಕೊಳ್ಳುವಿ ಎಂದು ಆತನ ಹೆಸರನ್ನ ಮಾತ್ರವಲ್ಲದೆ ಆತನ ಗುಣವನ್ನ ಬದಲಾಯಿಸುವುದರ ಮೂಲಕವಾಗಿ ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ಆತನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಇಬ್ಬರು ಶಿಷ್ಯರು ಸಾಕ್ಷಿಯನ್ನ ನೀಡುವವರಾಗಿದ್ದಾರೆ. ಹೀಗೆ ಮರುದಿನ ಯೇಸು ಸ್ವಾಮಿ ಗಲೀಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನ ಕಂಡು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದ ತಕ್ಷಣ ಫಿಲಿಪ್ಪನು ಕ್ರಿಸ್ತನನ್ನ ಹಿಂಬಾಲಿಸಿ ಆತನ ಬಗ್ಗೆ ಅರ್ಥ ಮಾಡಿಕೊಂಡು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಚನವನ್ನು ಓದುವುದಾದರೆ ಫಿಲಿಪ್ಪನು ನಾತಾನಯೇಲನನ್ನ ಕಂಡುಕೊಂಡು ಅವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನು ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು, ಆತನು ಯಾರೆಂದರೆ ಯೋಸೇಫನ ಮಗನಾದಂತಹ ನಜರೇತಿನ ಯೇಸು ಎಂಬುದಾಗಿ ಹೇಳುವವನಾಗಿದ್ದಾನೆ. ಅದಕ್ಕೆ ನಾತಾನಯೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ ಎಂಬುದಾಗಿ ಕೇಳಿದಾಗ ಫಿಲಿಪ್ಪನು ಬಂದು ನೋಡು ಎಂಬುದಾಗಿ ಹೇಳುವವನಾಗಿದ್ದಾನೆ. ಆಗ ಯೇಸು ನಾತಾನಯೇಲನನ್ನು ನೋಡಿ ಇಗೋ ಇವನು ನಿಜವಾದಂತಹ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿದಾಗ ಆತನು ಗುರುವೇ ನೀನು ದೇವರ ಕುಮಾರನು ಸರಿ, ನೀನೇ ಇಸ್ರಾಯೇಲನ ಅರಸನು ಎಂಬುದಾಗಿ ಸಾಕ್ಷಿಯನ್ನ ನೀಡುವವನಾಗಿದ್ದಾನೆ. ತಕ್ಷಣ ಯೇಸು ಅವನಿಗೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 51ನೇ ವಚನವನ್ನು ಓದುವುದಾದರೆ ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು ಮನುಷ್ಯಕುಮಾರನ ಮೇಲೆ ದೇವದೂತರು ಏರುತ್ತಾ ಇಳಿದು ಬರುತ್ತಾ ಇರುವುದನ್ನ ನೋಡುವಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 12ನೇ ವಚನದಲ್ಲಿ ಯಾಕೋಬನು ಕಂಡ ಕನಸಿನ ವಿಷಯವಾಗಿ ತಿಳಿಸುವವನಾಗಿದ್ದಾನೆ. ಆಕಾಶಕ್ಕೂ ಭೂಮಿಗೂ ಹಾಕಲ್ಪಟ್ಟಂತಹ ಆ ಏನಿ ಕ್ರಿಸ್ತನನ್ನ ಸೂಚಿಸುವಂತದಾಗಿದೆ. ಅಂದರೆ ಪರಲೋಕಕ್ಕೆ ಹೋಗಲು
ಹೋಗಲು ಒಂದೇ ಮಾರ್ಗ ಅದು ಕ್ರಿಸ್ತನೇ ಎಂಬುದಾಗಿಯೂ ಕ್ರಿಸ್ತನೇ ನಮ್ಮ ಮಧ್ಯಸ್ಥಿಕನು ಎಂಬುದಾಗಿಯೂ ಸೂಚಿಸುವಂತಾಗಿದೆ ಹೀಗೆ ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದನೆ ಪುಸ್ತಕಗಳನ್ನು ಓದಿ ಅರ್ಥಮಾಡಿಕೊಂಡಂತ ಫಿಲಿಪ್ಪ ಮತ್ತು ನಾತಾನಿಯೇಲನು ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡುವವರಾಗಿದ್ದಾರೆ ನಂತರ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡಿದ ವ್ಯಕ್ತಿ ಯಾರೆಂದರೆ ನಿಕೋದಿಮ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯವನ್ನು ಓದುವುದಾದರೆ ನಿಕೋದಿಮನು ಯೂದರ ಹಿರಿಸಭೆಯ ನಾಯಕನಾಗಿದ್ದು ಕ್ರಿಸ್ತನನ್ನ ನೋಡಲು ರಾತ್ರಿಯಲ್ಲಿ ಬರುವವನಾಗಿದ್ದಾನೆ ಹೀಗೆ ಬಂದ ನಿಕೋದಿಮನು ಕ್ರಿಸ್ತನನ್ನ ದೇವರೆಂದು ಹರಿತುಕೊಳ್ಳದೆ ಇರುವುದನ್ನು ಕಂಡಂತ ಯೇಸು ಸ್ವಾಮಿ ಅವನಿಗೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ ತಿಳಿಸಿದಾಗ ಆಗ ಒಬ್ಬನು ಶಾರೀರಿಕವಾಗಿ ಮತ್ತೆ ಹುಟ್ಟಬೇಕು ಎಂಬುದಾಗಿ ಯೋಚಿಸುವವನಾಗಿದ್ದಾನೆ ಆದರೆ ಯೇಸು ಅವನಿಗೆ ಆತ್ಮಿಕವಾಗಿ ಹುಟ್ಟಬೇಕು ಅನ್ನುವಂತ ಆ ವಿಚಾರವನ್ನ ತಿಳಿಸಿಕೊಡುವವನಾಗಿದ್ದಾನೆ ಹೇಗೆಂದರೆ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ತಿಳಿಸಿ ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನ ಎತ್ತರದಲ್ಲಿತ್ತ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನ ನಂಬುವವರೆಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು ಎಂಬುದಾಗಿ ಅಂದು ಹೇಗೆ ಅರಣ್ಯದಲ್ಲಿ ಇಸ್ರಾಯೇಲ್ ಜನರಿಗೆ ವಿಷ ಸರ್ಪ ಕಚ್ಚಿ ಸಾಯುತ್ತಿರುವಾಗ ಆ ತಾಮ್ರದ ಸರ್ಪವನ್ನ ನೋಡಿ ಜೀವವನ್ನ ಹೊಂದಿಕೊಂಡರೋ ಹಾಗೆ ಮನುಷ್ಯಕುಮಾರನು ಅಂದರೆ ಕ್ರಿಸ್ತನು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದಂತಹ ತ್ಯಾಗವನ್ನ ನೋಡಿ ಆತನ ಮರಣದ ಬಗ್ಗೆ ಅರ್ಥ ಮಾಡಿಕೊಂಡಾಗ ನಾವು ಪಾಪದ ಪಾಲಿಗೆ ಸತ್ತು ಹೊಸಬರಾಗಿ ಆತ್ಮನಿಂದ ಹುಟ್ಟಲು ಸಾಧ್ಯ ಹೀಗೆ ಕ್ರಿಸ್ತನ ಬಗ್ಗೆ ಅರ್ಥ ಮಾಡಿಕೊಂಡಂತಹ ನಿಕೋದಿಮನು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 50ನೇ ವಚನದಲ್ಲಿ ಇರಿಸಭೆಯವರ ಮುಂದೆ ಕ್ರಿಸ್ತನ ವಿಚಾರವಾಗಿ ಸಾಕ್ಷಿ ನೀಡುವವನಾಗಿದ್ದಾನೆ ಮತ್ತು ಕ್ರಿಸ್ತನು ಸತ್ತ ನಂತರ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 39ನೇ ವಚನವನ್ನು ನಾವು ನೋಡುವುದಾದರೆ ಅರಿಮತಾಯದ ಯೋಸೇಫನ ಸಂಗಡ ಸೇರಿಕೊಂಡಂತಹ ನಿಕೋದಿಮನು ಯೇಸು ಸ್ವಾಮಿಯ ದೇಹವನ್ನು ಪಡೆದುಕೊಂಡು ಸಮಾಧಿ ಮಾಡುವವರಾಗಿದ್ದಾರೆ ಹೀಗೆ ನಿಕೋದಿಮನು ಕ್ರಿಸ್ತನ ಬಗ್ಗೆ ಅರಿತುಕೊಂಡು ಹೊಸದಾಗಿ ಹುಟ್ಟಿ ಸಾಕ್ಷಿ ನೀಡುವವನಾಗಿದ್ದಾನೆ ಅದೇ ರೀತಿಯಲ್ಲಿ ನಾವು ಸಹ ಹೊಸದಾಗಿ ಹುಟ್ಟಿದರೆ ಮಾತ್ರ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡಲು ಸಾಧ್ಯ ಹೇಗೆ ಸ್ನಾನಿಕನಾದಂತ ಯೋಹಾನ ಶಿಷ್ಯರು ನಿಕೋದಿಮ ಇವರುಗಳೆಲ್ಲ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡಿದರು ಹಾಗೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ತಿಳಿಸಲ್ಪಡುವಂತೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು ಆಗ ಅಂತ್ಯವು ಬರುವುದು ಎಂಬುದಾಗಿ ತಿಳಿಸುತ್ತದೆ ಹಾಗಾಗಿ ಈ ಕೊನೆ ಕಾಲದಲ್ಲಿ ಕ್ರಿಸ್ತನ ಬಗ್ಗೆ ಓದಿ ಅರ್ಥ ಮಾಡಿಕೊಂಡು ಸಾಕ್ಷಿಗಳಾಗಿ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನು ನಮ್ಮನ್ನ ನಿನ್ನ ಸಾಕ್ಷಿಗಳಾಗಿ ಆಯ್ಕೆ ಮಾಡಿಕೊಂಡಿದ್ದೀಯಲ್ಲ ಅದಕ್ಕಾಗಿ ಸ್ತೋತ್ರ ಹೇಗೆ ಸ್ನಾನಿಕನಾದಂತ ಯೋಹಾನನು ಪ್ರವಾದನೆ ವಾಕ್ಯಗಳನ್ನ ಓದಿ ನಿನ್ನ ಮೊದಲನೇ ಬರೋಣದ ವಿಷಯವಾಗಿ ಸಾಕ್ಷಿ ನೀಡಿದನು ಹಾಗೆ ಕೊನೆ ಕಾಲದಲ್ಲಿ ಜೀವಿಸುವಂತಹ ನಾವುಗಳು ಸಹ ನಿನ್ನ ಪ್ರವಾದನೆಗಳನ್ನ ಅರ್ಥ ಮಾಡಿಕೊಂಡು ಎರಡನೇ ಬರೋಣದ ಬಗ್ಗೆ ಸಾಕ್ಷಿ ನೀಡಿ ನಿನ್ನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳಲು ಸಹಾಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇನ್.